ಕೇಂದ್ರ ಸರ್ಕಾರವು ತೈಲ ಬೆಲೆಯನ್ನು ಆಗಿಂದಾಗೆ ಏರಿಸುತ್ತಿರುವುದರಿಂದಾಗಿ ಕಳೆದ 4 ತಿಂಗಳುಗಳಲ್ಲಿ ಪೆಟ್ರೋಲ್ ಬೆಲೆ 6 ಬಾರಿ ಏರಿಕೆಯಾಗಿದೆ ಭಾನುವಾರ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಪ್ರತಿ ಲೀಟರ್ ಪೆಟ್ರೋಲ್ ಗೆ 1 ರೂಪಾಯಿ 55 ಪೈಸೆಯನ್ನು ಹೆಚ್ಚಳ ಮಾಡಲಾಗಿದ್ದು ವಾಹನ ಸವಾರರಿಗಂತೂ ಇದು ನುಂಗಲಾರದ ತುತ್ತಾಗಿದೆ ಇನ್ನು ಈ ರೀತಿಯ ತೈಲ ಬೆಲೆ ಏರಿಕೆಯಿಂದಾಗಿ ದಿನಬಳಕೆಯ ವಸ್ತುಗಳ ಬೆಲೆಯೂ ಗಗನಕ್ಕೇರ್ತಾ ಇದೆ ಎಂಬುದು ಕೆಲವರ ಅಭಿಪ್ರಾಯ ಅಚ್ಚರಿಕರವಾದಂಥ ವಿಷಯ ಏನದು ಯಾವಾಗ ವಾಸ್ಕೋ ಡಿ ಗಾಮಾ ನಮ್ಮ ಭಾರತ ದೇಶವನ್ನು ಪ್ರವೇಶ ಮಾಡಿದ್ನೋ ಅದಕ್ಕಿಂತ ಮೊದಲು ಕೂಡ ವ್ಯಾಪಾರಿ ಮನೋಹರೀಕರಣ ಪ್ರಪಂಚದಾದ್ಯಂತ ನಡೀತಾ ಇತ್ತು ಅದು ಪದೇ ಪದೇ ಬಳಕೆ ಆಗ್ತಾ ಇತ್ತು ನಮ್ಮ ದೇಶದಲ್ಲಿರೋ ಬಹಳಷ್ಟು ಸಾಂಬಾರು ಪದಾರ್ಥಗಳು ಇದನ್ನೆಲ್ಲ ಬೇರೆ ಕಡೆ ತಗೊಂಡೋಗೋದು ಮತ್ತೆ ಆ ವ್ಯಾಪಾರೀಕರಣದ ಇದರಿಂದ ಅವರ ದೇಶಗಳನ್ನು ಉದ್ಧಾರ ಮಾಡೋದು ಮತ್ತೆ ಅವರ ಸ್ವಂತ ಉದ್ಧಾರಗಳು ಕೂಡ ಅದು ಮೊದಲಿಂದನೇ ನಡೀತಾ ಇತ್ತು ಇತ್ತೀಚೆಗೆ ಚಿನ್ನ ಮತ್ತೆ ತೈಲ ಇವೆರಡು ಇಡೀ ಭೂಮಂಡಲವನ್ನು ಆವರಿಸ್ತಾ ಇದೆ ಆ ಭೂಮಂಡಲವನ್ನು ಹೇಗೆ ಆವರಿಸಿದೆ ಅಂತ ಹೇಳಿದ್ರೆ ಇದೊಂಥರ ಪರ್ಯಾಯ ಖಂಡಿತ ಇದು ಸತ್ಯ ತೈಲ ಬೆಲೆ ಹೆಚ್ಚಿದಂತೆ ಸಾಗಣೆಯ ವೆಚ್ಚವು ಹೆಚ್ಚುತ್ತದೆ ಇದರಿಂದಾಗಿ ಈಗಾಗಲೇ ಗಗನಕ್ಕೇರಿರುವ ತರಕಾರಿ ಸೇರಿದಂತೆ ದಿನಬಳಕೆಯ ವಸ್ತುಗಳು ಕೂಡ ದುಬಾರಿಯಾಗ್ತಾ ಇವೆ ಇದರಿಂದಾಗಿ ಸಾಮಾನ್ಯ ಜನರಿಗೆ ಹೆಚ್ಚಿನ ಹೊಡೆತ ಬೀಳುತ್ತದೆ ಈ ನಡುವೆ ಆಟೋ ಚಾಲಕರು ಕೂಡ ದರ ಪರಿಷ್ಕರಣೆ ಮಾಡಲು ಮುಂದಾಗಿದ್ದು ಆಟೋ ಪ್ರಯಾಣವು ಮತ್ತಷ್ಟು ದುಬಾರಿಯಾಗಲಿದೆ 1 ರೂಪಾಯಿ 82 ಪೈಸಾ 3 ರೂಪಾಯಿ 2 ರೂಪಾಯಿ 10 ಪೈಸಾ ಈ ತರದ ಹೇಳಿ ಸುಮಾರು ಬರಿ ಒಂದು ತಿಂಗಳಲ್ಲೇ ಈಗ 6 ರೂಪಾಯಿ ಚಿಲ್ಲರೆ ಗಂಟೆ ಏರಿಕೆ ಆಗಿದೆ ನಮ್ಮ ಪೆಟ್ರೋಲ್ ನಮ್ಮ ಒಂದು ರಿಕ್ಷಾ ದರವನ್ನು ನಿಗದಿಪಡಿಸಿ ಇವತ್ತಿಗೆ ಈಗ ಆಗಸ್ಟ್ ಬಂದರೆ 3 ವರ್ಷ ಆಗ್ತಾ ಬರ್ತಾ ಇದೆ ಜಿಲ್ಲಾಡಳಿತಕ್ಕೆ ಆಗಲೇ ನಾವು ಮನವಿ ಸಲ್ಲಿಸಿದ್ದೀವಿ 2.5 ವರ್ಷ ಕಳೆದಾಗ ಮನವಿ ಸಲ್ಲಿಸಿದ್ದೀವಿ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಆದರೆ ಈ ಬಾರಿಗೆ ನಾಳೆ ಮತ್ತೆ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಆಗ್ತಾ ಇದ್ದೀವಿ ಇದರ ಇದಕ್ಕೆ ಜಿಲ್ಲಾಧಿಕಾರಿಗಳು ಏನು ಉತ್ತರ ಸಿಗ್ತದೆ ನೋಡಿ ಅದ ನಂತರ ಜಿಲ್ಲೆಯ ಎಲ್ಲ ಚಾಲಕರನ್ನ ಒಟ್ಟಿಗೆ ಸೇರಿ ಜಿಲ್ಲಾ ಸಂಘಟನೆಯ ಅಧ್ಯಕ್ಷರುಗಳು ಒಟ್ಟಿಗೆ ಸೇರಿ ನಾವೇ ಒಂದು ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ಯಾಕೆಂದರೆ ಇವತ್ತಿನ ದಿವಸ ಏರಿಕೆ ಆಗ್ತಿರುವಂಥ ಈ ಬೆಲೆಗಳಲ್ಲಿ ಕೇವಲ ಪೆಟ್ರೋಲ್ ಒಂದು ಬಿಡಿಭಾಗಗಳು ಪ್ರತಿಯೊಂದು ಏರಿಕೆ ಆಗ್ತಾ ಇದೆ ನಮ್ಮ ರಿಕ್ಷಾ ಚಾಲಕರಿಗೆ ಅಂತ ಜೀವನ ಸಾಕ್ಷಿ ತುಂಬ ಕಷ್ಟ ಆಗ್ತಾ ಇದೆ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದು ಕಾಣ್ತಾ ಇಲ್ಲ ಬೇರೆ ಎಲ್ಲ ವಿಧ ಯಾವುದೇ ಜೀನ್ಸ್ ಅಂಗಡಿ ಆಗಲಿ ಅಥವಾ ಯಾವುದೇ ಐಟಮ್ ಬಟ್ಟೆ ಅಂಗಡಿ ಆಗಲಿ ಟೈಲರ್ಗಳಾಗಲಿ ಪ್ರತಿಯೊಬ್ಬರು ತಮ್ಮ ದರವನ್ನು ತಾವು ನಿಗದಿಪಡಿಸಿ ಏರಿಸ್ತಾ ಇದ್ದಾರೆ ಆದರೆ ರಿಕ್ಷಾ ದರವನ್ನು ಏರಿಸಬೇಕಾದ್ರೆ ನಾವು ಜಿಲ್ಲಾಡಳಿತವನ್ನು ಕೇಳಬೇಕು ಜಿಲ್ಲಾಡಳಿತ ಇದಕ್ಕೆ ಕ್ರಮ ಆದರೆ ಇನ್ನೂ ಜಿಲ್ಲಾಡಳಿತ ಇದರಲ್ಲಿ ಎಚ್ಚೆತ್ತುಕೊಳ್ಳೋದು ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾಳೆ ಮತ್ತೆ ಜಿಲ್ಲಾಧಿಕಾರಿಗಳನ್ನು ಕಾಣ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡ್ರೆ ನಾವು ಅದಕ್ಕೆ ಬದ್ಧರಾಗ್ತೀವಿ ಇಲ್ಲ ಇದ್ರೆ ನಾವೇ ಜಿಲ್ಲೆಯ ಎಲ್ಲ ಚಾಲಕರೊಟ್ಟಿಗೆ ಸೇರಿ ನಾವೇ ಒಂದು ನಿರ್ಧಾರ ಕೈಗೊಳ್ಳಬೇಕಾಗ್ತದೆ ಇನ್ನು 1 ರೂಪಾಯಿಗೆ ಅಕ್ಕಿ ಕೊಟ್ಟು ಜನಪರವೆನಿಸಿಕೊಂಡ ರಾಜ್ಯ ಸರ್ಕಾರ ಕೇವಲ ತೆರಿಗೆಯನ್ನು ಮಾತ್ರ ಇಳಿಸಬಹುದೇ ಹೊರತು ಸಂಪೂರ್ಣ ತೈಲ ಬೆಲೆಯನ್ನು ಇಳಿಸಲು ಸಾಧ್ಯವಿಲ್ಲ ಆದರೂ ಜನಸಾಮಾನ್ಯರು ಮಾತ್ರ 1 ರೂಪಾಯಿಗೆ ಅಕ್ಕಿ ಕೊಟ್ಟು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ ಎಂದು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಸಾಮಾನ್ಯ ಜನರ ಮೇಲೆ ಕೆಲವು ಕಾರಣಗಳಿಂದ ಈ ತಿಂಗಳಿಗೆ 4 ಬಾರಿ ಪೆಟ್ರೋಲ್ ಏರಿಸುವುದರ ಮೂಲಕ ಜನಸಾಮಾನ್ಯರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 15 ಪೈಸಾ 20 ಪೈಸಾ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿ ಸಡನ್ನಾಗಿ 1 ರೂಪಾಯಿ 55 ಪೈಸಾ ಇವತ್ತು ಏರಿಸಿದ್ದಾರೆ ಈ ರೀತಿ ಆದರೆ ನಮ್ಮ ದಿನನಿತ್ಯದ ವಸ್ತುಗಳ ಬೆಲೆ ಹಾಗೂ ಟ್ರಾನ್ಸ್ಪೋರ್ಟಿಂಗ್ ಇದೆಲ್ಲರ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತದೆ ಮತ್ತು ದಿನದ ಉಪಯೋಗಿಸುವಂಥ ಅನಿಲ ಸಿಲಿಂಡರ್ ಬೆಲೆಯೂ ಕೂಡ ಹೆಚ್ಚಾಗ್ತದೆ ಅನ್ನೋ ಒಂದು ವದಂತಿ ಇದೆ ಇದೇ ರೀತಿ ಆದರೆ ನಾವು ಯಾವ ರೀತಿ ಇಲ್ಲಿ ನಾವು ಜೀವನ ಶೈಲಿಯನ್ನು ನಾವು ರೂಪಿಸ್ಕೋಬೇಕು ಅನ್ನೋದು ನಮಗೆ ಜಿಜ್ಞಾಸೆ ಆಗಿದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಏರಿಕೆ ಮಾಡಿದ್ದಾರೆ ಅದರಿಂದ ಜನಗಳು ಬದುಕೋದು ತುಂಬಾ ಕಷ್ಟ ಆಗಿದೆ ಈಗ ಪಿರಿಯಾಪಟ್ಟಣದಿಂದ ಕುಶಲನಗರಕ್ಕೆ ಬರಬೇಕಾದ್ರೆ 18 ರೂಪಾಯಿ ಇತ್ತು ಈಗ 24 ರೂಪಾಯಿ ಆಗಿದೆ ಈಗ ಎಣ್ಣೆ ಸಾಮಾನ್ಯ ಎಣ್ಣೆ ರೈಟು ಏರಿದೆ ಜೀವನ ಮಾಡೋದು ಬಡವರುಗಳು ತುಂಬಾ ಕಷ್ಟ ಆಗಿದೆ ಇದ್ರ ಕೇಂದ್ರ ಸರ್ಕಾರ ಸಖತ್ ಗಮನ ತಗಬೇಕು ಅಂತ ನಾನು ಹೇಳ್ತೀನಿ ಇದ್ರ ಮುಖಾಂತರ ಮತ್ತೆ ಎಣ್ಣೆ ಬೆಲೆ ಅಕ್ಕಿ ಬೆಲೆನೂ ಸಹ ಏರಿಕೆ ಮಾಡಿದ್ದಾರೆ ಮ್ಯಾಮ್ ಈಗ ಆಲ್ರೆಡಿ ಈಗ ಅಕ್ಕಿ ರೇಟು ಸರ್ಕಾರ ಕಡಿಮೆ ಮಾಡಿದೀವಿ 1 ರೂಪಾಯಿ ಕೊಡ್ತೀವಿ ಅಂತಿದ್ದಾರೆ ಈಗ ಸಾಮಾನ್ಯ ಜನರ ಮೇಲೆ ಇದು ಬರೇ ಬೀಳ್ತದೆ ಅಂತೀರಾ ದುಬಾರಿ ಬಿದ್ದಿದೆ ಅದರಿಂದ ಜೀವನಗಳಿಗೆ ಸಖತ್ ಕಷ್ಟ ಆಗುತ್ತೆ ಈಗ ಅಂದ್ರೆ ಏನಾಗ ಹೊರಗಡೆಯಿಂದ ಅಕ್ಕಿ ಬರ್ಬೋದು ಎಣ್ಣೆ ಬರ್ಬೋದು ಅದು ರಾಲಿ ಚಾರ್ಜ್ ಗಳಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹೊಡ್ತಾ ಹೌದು ಜಾಸ್ತಿ ಆಗಿದೆ ಎಣ್ಣೆ ಬೆಲೆನೂ ಸಹ 75 ರೂಪಾಯಿ 80 ರೂಪಾಯಿ ಇದ್ದಿದ್ದೀಗ 95 ರೂಪೀಸ್ ಆಗಿದೆ ತುಂಬಾ ಬೆಲೆಗಳು ಏರಿಕೆ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರ ಗಮನ ತಗೊಂಡು ಸ್ವಲ್ಪ ಬಡವರುಗಳನ್ನ ಸ್ವಲ್ಪ ಯೋಚನೆ ಮಾಡಿ ಇದ್ ಮಾಡ್ಬೇಕು ಅಂತ
ಅಂತ ನಾನು ಕೇಳ್ಕೊಳ್ತೀನಿ. ಜಾಗತಿಕ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿದಿರುವುದರಿಂದ ತೈಲ ಬೆಲೆ ಏರಿಕೆ ಅನಿವಾರ್ಯ ಎಂಬುದು ಕೇಂದ್ರದ ಸಮಜಾಯಿಷಿಕೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎರಡು ಸತಿ ಜಾಸ್ತಿ ಆಗಿದೆ. ಸಾಮಾನ್ಯ ಜನರಿಗೆ ತುಂಬ ಹೊಡೆತಾಗ್ತದೆ. ಜೊತೆ ಎಲ್ಲ ರೀತಿಯಲ್ಲಿ ಸಹಿತ ಈಗ ಅಕ್ಕಿಯನ್ನು ಕಡಿಮೆ ರೇಟ್ ಕೊಟ್ಟು ಅಕ್ಕಿ ರೇಟನ್ನು ಸರಿದೂಗಿಸ್ಲಿಕ್ಕೋ ಅಥವಾ ಯಾವ ರೀತಿಯಲ್ಲಿ ಕಾಣಬೇಕಾಗಿಲ್ಲ. ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಜನಗಳಿಗೆ ಭಾಳ ಒಂದು ಭಾರವಾದಂಥ ಒಂದು ವ್ಯವಸ್ಥೆ ಆಗಿದೆ. ಈಗ ಈ ಥರ ಆದರೆ ಸಾಮಾನ್ಯ ಜನರಿಗೆ ವಾಹನಗಳನ್ನು ಓಡಿಸ್ಲಿಕ್ಕೆ, ವಾಹನಗಳು ಜಾಸ್ತಿ ಆದಾಗ ಬಾಡಿಗೆ ಜಾಸ್ತಿ ಆಗಿ ಸಾಮಾನ್ಯ ಜನರಿಗೆ ಭಾರ ಜಾಸ್ತಿ. ಈಗ ಆಲ್ರೆಡಿ ಇದು KSRTC ಬಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. KSRTC ಬಸ್ ಜಾಸ್ತಿ ಆಗಿದೆ. ಈಗ ತಾನೇ ಸಂಭವಿಸಲಿ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಈ ಥರ ಆದರೆ ಸಮಾಜದಲ್ಲಿ ಬದುಕುವುದು ಭಾಳ ಕಷ್ಟ ಆಗ್ತದೆ. ನೆಕ್ಸ್ಟ್ ಇನ್ನು ಬೇಳೆ ಪ್ರತಿಯೊಂದು ರೇಟ್ಗಳು ಸಹ ಹೆಚ್ಚಾಗ್ತದೆ. ಬೇಳೆ ಕಾಳು ಬೆಳೆಗಳಲ್ಲಿ ಜಾಸ್ತಿ ಆಗ್ತದೆ. ಅಕ್ಕಿ ರೇಟ್ ಸಹಿತ ಮಾರ್ಕೆಟ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಏನು ಸರ್ಕಾರ ಈಗ ತಾನೇ 1 ರೂಪಾಯಿಗೆ 1 KG ಅಂತ ಕೊಟ್ಟರು ಸಹಿತ ಅದು ಎಲ್ರಿಗೂ ಅದು ಮುಟ್ಟೋದಿಲ್ಲ. ಕೆಲವು ಜನರಿಗೆ ಮಾತ್ರ ತಗ್ತದೆ. ಸಾಮಾನ್ಯ ಹೆಚ್ಚಿನ ಜನರಿಗೆ ತುಂಬ ತೊಂದರೆ ಆಗ್ತದೆ. ಅದೇನೇ ಇರಲಿ, ಒಟ್ಟಾರೆ ತೈಲ ಬೆಲೆ ಏರಿಕೆಯ ಬಿಸಿ ತಟ್ಟುವುದು ಜನಸಾಮಾನ್ಯರಿಗೆ ಮಾತ್ರ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವ ಪೆಟ್ರೋಲ್ ಬೆಲೆ ಕೆಲವೇ ದಿನಗಳಲ್ಲಿ 100ರ ಗಡಿ ದಾಟುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತೈಲ ಬೆಲೆಯಲ್ಲಿ ಇದೇ ರೀತಿ ಏರಿಕೆ ಕಂಡು ಬಂದರೆ ಮುಂದೊಂದು ದಿನ ಬೈಕು ಕಾರುಗಳನ್ನ ಬಿಟ್ಟು ಎತ್ತಿನ ಗಾಡಿ ಸೈಕಲ್ಗಳಲ್ಲಿ ಸವಾರಿ ಮಾಡುವುದು ಅನಿವಾರ್ಯವಾಗಬಹುದೇನೋ. ಸುದ್ದಿ ಸಂಗಮಕ್ಕಾಗಿ HM ರಘು ಹಾಗೂ TJ ಪ್ರವೀಣ್ ಕುಮಾರ್, ಸುದ್ದಿ ಸಂಗಮ.